ಮೊಟ್ಟ ಮೊದಲನೇದಾಗಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಅಮೂಲ್ಯವಾದ ಭೇಟಿಯನ್ನು ಕೊಟ್ಟಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮ್ಮ ತಾಲೂಕು ಅತ್ಯಂತ ಅದೃಷ್ಟ. ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ದೇಶದ ಪ್ರಧಾನಿಯಾಗಿ ಬಡತನವನ್ನು ದೂರ ಮಾಡುವಂತ ಈ ದೇಶವನ್ನು ಕಟ್ಟುವಂತ ಪ್ರಯತ್ನ ಯಾರಾದರೂ ಮಾಡಿದ್ರೆ ಅದು ಜವಾಹರಲಾಲ್ ನೆಹರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ನಮ್ಮ ಸುದೈವ ಭಾರತ ರತ್ನ ಇಂದಿರಾ ಗಾಂಧೀಜಿಯವರ ಮೊಮ್ಮಗಳು ಇವತ್ತು ನಮ್ಮ ಮಧ್ಯೆ ಇದ್ದಾಳೆ. ನಾವು ಹೆಮ್ಮೆ ಪಡುವಂತಹ ಮಹಾನಾಯಕಿ ಇವತ್ತು ಇಂದಿರಾ ಗಾಂಧೀಜಿಯವರು. ಜವಾಹರಲಾಲ್ ನೆಹರು ಈ ದೇಶದ ನೇತೃತ್ವವನ್ನು ಪಡೆದು ದೇಶದ ಪ್ರಥಮ ಪ್ರಧಾನಿಯಾಗಿ ಯಾವ ರೀತಿಯಾಗಿ ಇವತ್ತು ದೇಶವನ್ನು ಕಟ್ಟಿದ್ರು ಅಂತ ಹೇಳಿದ್ರೆ ಇವತ್ತು ಈ 67-70 ವರ್ಷಗಳಲ್ಲಿ ಇವತ್ತು ಭಾರತ ಮುಂದೆ ಬರಲಿಕ್ಕೆ ಯಾರಾದರೂ ಕಾರಣ ಅಂದ್ರೆ ಅದು ಇಂದಿರಾ ಗಾಂಧಿಯವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ತಾವು ಅನೇಕರು ಬ್ಯಾಂಕಿಗೆ ಹೋಗ್ತಾರೆ ಸಾಲ ಪಡೀಲಿಕ್ಕೆ, ಆದ್ರೆ ಸಾಲ ಪಡೀಲಿಕ್ಕೆ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ 14 ರಾಷ್ಟ್ರೀಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಬಡವರಿಗೆ ಸಾಲ ಕೊಡುವಂತ ಕೆಲಸ ಯಾರಾದರೂ ಮಾಡಿಸಿದ್ರೆ ಅದು ಇಂದಿರಾ ಗಾಂಧೀಜಿಯವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಅವತ್ತಿನ ಕಾಲದಲ್ಲಿ ಆಹಾರಕ್ಕೆ ತೊಂದರೆ ಇರುವಂತಹ ಸಂದರ್ಭದಲ್ಲಿ ರೈತರಿಗೆ ಬೆನ್ನು ತಟ್ಟಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನವನ್ನು ಕೊಟ್ಟು ಕೃಷಿ ಕ್ಷೇತ್ರದ ಆದಾಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂತಹ ಕಾರ್ಯವನ್ನು ಇವತ್ತು ಇಂದಿರಾ ಗಾಂಧೀಜಿಯವರು ಇವತ್ತು ಮಾಡಿದ್ದಾರೆ. ನಮ್ಮ ಸುದೈವ ಅವರು ಉನ್ನತ ಶಿಕ್ಷಣಕ್ಕೆ ಮಾಡಿದಂತಹ ಕೆಲಸ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಇವತ್ತು ಹೆಮ್ಮೆಯ ಯೂನಿವರ್ಸಿಟಿ, ಜವಾಹರಲಾಲ್ ಯೂನಿವರ್ಸಿಟಿ, ಕಮಲಾ ನೆಹರು ಯೂನಿವರ್ಸಿಟಿ, ನಾರ್ತ್ ಯೂನಿವರ್ಸಿಟಿ ಇವೆಲ್ಲ ಯಾರಾದರೂ ಕಾಣಿಕೆ ಅಂದ್ರೆ ಅದು ಇಂದಿರಾ ಗಾಂಧೀಜಿಯವರ ಕಾಣಿಕೆ ಅಂತ ಅತ್ಯಂತ ಹೆಮ್ಮೆ ಎಂದು ಹೇಳ್ತಾ ಇದ್ದೇನೆ. ಅಂತವರ ವಂಶದ ಕುಡಿ ಇವತ್ತು ನಮ್ಮ ಮಧ್ಯ ಇರುವಂತಹ ಸಂದರ್ಭದಲ್ಲಿ ಅವರು ಬಂದಿರುವಂತಹ ಉದ್ದೇಶ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅರಳಬೇಕು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅರಳಬೇಕನ್ನೋ ಉದ್ದೇಶದಿಂದ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ. ತಾವೆಲ್ಲ ಒಂದು ಆಶ್ವಾಸನೆಯನ್ನು ಕೊಡಬೇಕು, ಕೇವಲ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲಿ ನೆರೆ ಶಿಕಾರಿಪುರದಲ್ಲಿ ಬೇರೆ ಯಾವುದೇ ಕ್ಷೇತ್ರ ಇದ್ರು ಸಹ ತಿಮ್ಮ ಬಂಧುಗಳಿಗೆ ಕಾಂಗ್ರೆಸ್ಗೆ ಮತದಾನ ಮಾಡುವುದರ ಮೂಲಕ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ಕಾರ್ಯವನ್ನು ಇವತ್ತು ತಾವು ಮಾಡುವಂತಹ ಕೆಲಸ ಇವತ್ತು ತಾವು ಮಾಡಬೇಕಾಗಿದೆ. ಅನೇಕ ಜನ ತಾಯಿಯಂದಿರು ತಿಳಿದು ಬಂದಿದ್ದೀರಿ. ಬಹುಶಃ ನಮ್ಮ ಪ್ರಿಯಾಂಕಾ ಗಾಂಧೀಜಿಯವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ, ನಾವೆಲ್ಲ ಇವತ್ತ ಈ ನರೇಂದ್ರ ಮೋದಿ ಉಚಿತವಾಗಿ ಗ್ಯಾಸ್ ಕೊಡ್ತಾರಂತ ಹೇಳಿದ್ರು, ಆ ಉಚಿತ ಗ್ಯಾಸ್ ಹೋಗಿ 450 ರೂಪಾಯಿ 1200 ಆಯ್ತು, ಬೆಲೆ ಏರಿಕೆ ಆಗಿದೆ. ಬಹುಶಃ ಕುಟುಂಬದ ಮಹಿಳೆ ಇವತ್ತು ತೊಂದರೆ ಅನುಭವಿಸ್ತಾ ಕಾರಂಭದಲ್ಲಿ ಇಲ್ಲಿರುವಂತಹ ಎಲ್ಲ ಪ್ರತಿಯೊಂದು ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡುವಂತಹ ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡುತ್ತದೆ ಎಂಬ ಭರವಸೆಯನ್ನು ಇವತ್ತು ಪ್ರಿಯಾಂಕಾ ಗಾಂಧೀಜಿಯವರು ಇವತ್ತು ನೀಡಿದ್ದಾರೆ. ಅದು ಕೇವಲ 2000 ಒಂದು ತಿಂಗಳಿಗಿದ್ರೆ ವರ್ಷಕ್ಕೆ 24,000, 5 ವರ್ಷಕ್ಕೆ 1,20,000 ಇವತ್ತು ನಿಮ್ಮ ಮನೆತನಕ್ಕೆ ಬರ್ತದೆ ಅಂದ್ರೆ ಅದಕ್ಕೆ ಕಾರಣ ಇವತ್ತು ಪ್ರಿಯಾಂಕಾಜಿಯವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಬಹುಶಃ ತಾವೆಲ್ಲ ನೋಡಿದ್ರಿ, ದಿನನಿತ್ಯ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇವತ್ತು ಬರ್ತಾ ಇದ್ದಾರೆ, ನರೇಂದ್ರ ಮೋದಿ ಬರ್ತಾರೆ, ನಡ್ಡಾ ಬರ್ತಾರೆ, ಇವರು ಬರ್ತಾರೆ, ಇವರು ನೆರವಳಿಗೆ ಬರಲಿಲ್ಲ, ರಾಜ್ಯದ ಜನರ ಕಷ್ಟಕ್ಕೆ ಇವರು ಸ್ಪಂದಿಸಲಿಲ್ಲ, ಕೇವಲ ಮತಗಳಿಕೆಗೆ ಮಾಡ್ತಾ ಬರ್ತಾ ಇದ್ದಾರೆ. ಬಿಜೆಪಿಯ ಉದ್ದೇಶ ಕೇವಲ ಮತಗಳಿಕೆ ಮತ್ತು ಅಧಿಕಾರ ಮಾತ್ರ, ಜನರಿಗೆ ಸೇವೆ ಸಲ್ಲಿಸುವಂತಹ ಸಂದರ್ಭ ಇಲ್ಲ. ಆ ಕಾರಣದಿಂದ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ, 10ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಹಿರೇಕೆರೂರು ತಾಲೂಕು ಬಿಸಿ ಪಾಟೀಲ್ ಮುಕ್ತ ತಾಲೂಕಾಗಬೇಕು. ಇವತ್ತು ಈ ಕ್ಷೇತ್ರದಿಂದ ಕಾಂಗ್ರೆಸ್ 6 ವರ್ಷದ ದಿಕ್ಕಿನಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ಕೇಳಿಕೊಂಡು ನಾನು 2 ಮಾತುಗಳು ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.